ಅಂದ್ರೆ ನಮ್ಗೆ ಈ ಬಟ್ಟೆ ಒಗಿಕ್ಕೆ ಅಂದ್ರೆ ತುಂಬಾ ಜಾಸ್ತಿ ಟೈಮ್ ಹಿಡಿತ್ತೆ. ಇಲ್ಲಾಂದ್ರೆ ನಮ್ಗೆ ಮನೆಯಲ್ಲಿ ಎರಡೂವರೆ ಗಂಟೆ ಮೇಲೆ ಬಟ್ಟೆ ತೊಳಿಕೆ ಟೈಮ್ ಕೊಡ್ಬೇಕಾಗುತ್ತೆ. ಪ್ರಾಡಕ್ಟ್ಗಿಂತ ದೇವರೇಶ್ವರ್ ಹೇಳಿರುವ ಮಾತು ಕೊಂಡ್ಮೇಲೆ ತುಂಬಾ ಭರವಸೆ ಇತ್ತು. 30,000-40,000 ಮಿಷಿನ್ ತಗೋತೀವಿ ಅಂದ್ರೆ ಅವಕ್ಕೆಲ್ಲ ಮೇನು ಮೇಲ್ಗಡೆಯಿಂದ ನೀರ್ಗಳು ಬರ್ಬೇಕು, ಅನುಕೂಲ ಇರ್ಬೇಕು. ಅಂದ್ರೆ ಈ ತರ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಇವಕ್ಕೆ ನಾವು ಡಬ್ಬಲ್ ಆರೆ ಎತ್ತು ಇಬ್ಬೋದು, ಬಿಂಗೆ ಇಲ್ಲ ಡಬ್ಬಲ್ಲಿ, ಇಲ್ಲಾಂದ್ರೆ ಪೈಪ್ ಇಂದ ಆದ್ರೂ ಹಾಕೊಂಡು ವಾಶ್ ಮಾಡ್ಕೋಬಹುದು. ಈ ತರ ಪ್ರಾಡಕ್ಟ್ ಹಳ್ಳಿಗಳ ಕೆಲ್ಸಕ್ಕೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ತಿಳ್ಕೊಂಡಿದೀವಿ. ಅದರಿಂದ ದೇಶಿ ವಾಷಿಂಗ್ ಮಿಷಿನ್ ಪ್ರಾಡಕ್ಟ್ ಅಂಗಡಿಗೆ ಬಂದಿದ್ವು ನಾವು ಇವತ್ತು. ಯಾಕಂದ್ರೆ ನಾನು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಒಂದ್ ಇದಿತ್ತು. ಅಂದ್ರೆ ನಮ್ಗೆ ಈ ಬಟ್ಟೆ ಒಗಿಕ್ಕೆ ಅಂದ್ರೆ ತುಂಬಾ ಜಾಸ್ತಿ ಟೈಮ್ ಹಿಡಿತ್ತೆ. ಇಲ್ಲಾಂದ್ರು ನಮ್ಗೆ ಮನೆಯಲ್ಲಿ ಎರಡೂವರೆ ಗಂಟೆ ಮೇಲೆ ಬಟ್ಟೆ ತೊಳಿಕೆ ಟೈಮ್ ಕೊಡ್ಬೇಕಾಗುತ್ತೆ. ಅದೇ ಟೈಮ್ ನಾನು ಬೇರೆ ಕೆಲ್ಸಕ್ಕೆ ಯೂಸ್ ಮಾಡ್ಬೋದಲ್ಲ ಅನ್ನೋದೊಂದು ಇದಿತ್ತು. ನಾನು ಹಿಂಗೆ ನನ್ನ ಫ್ರೆಂಡ್ ಹತ್ರ ವಿಚಾರಿಸಿದಾಗ ಇಲ್ಲಿ ಹಳ್ಳಿಗೆ ಕೆಲ್ಸಕ್ಕೆ ಅಂದ್ರೆ ಈ ತರ ಪ್ರಾಡಕ್ಟ್ ಅಂದ್ರೆ ಚೆನ್ನಾಗಿರುತ್ತೆ, ಈ ತರ ಯೂಸ್ ಮಾಡು ಅಂತ ಹೇಳಿದ್ರು. ನಾನು ಆಮೇಲೆ ಸಡನ್ ಆಗಿ ಹೋಗಿ ತಗೊಳ್ಳೋದು ಬೇಡ, ಒಂದ್ ಎರಡ್ ಮೂರು ವಿಡಿಯೋಗಳು ನೋಡೋದ ತಡಿ ಅಂದ್ಬಿಟ್ಟು ವಿಡಿಯೋಗಳೆಲ್ಲ ನೋಡಿ ಸೇಮ್ ಇವ್ರೆ ದೇವರಸರೇ ತುಂಬಾ ಮನೆಗಳಿಗೆ ಹೋಗಿ ಅದ್ ಯಾವ ತರ ಯೂಸ್ ಮಾಡ್ಬೇಕು, ಮತ್ತೆ ತುಂಬಾ ಒಂದ್ 2-3 ಜನ ಲೇಡೀಸ್ ಕೈಲೂ ಯೂಸ್ ಮಾಡಿ ತೋರ್ಸಿರೋ ವಿಡಿಯೋಗಳನ್ನ ನೋಡಿದೆ. ಮತ್ತೆ ನನ್ಗೆ ಪ್ರಾಡಕ್ಟ್ಗಿಂತ ದೇವರೇಶ್ವರ್ ಹೇಳಿರುವ ಮಾತು ಕೊಂಡ್ಮೇಲೆ ತುಂಬಾ ಭರವಸೆ ಇತ್ತು, ನೋಡೋದ ತಡಿ ಅಂದ್ಬಿಟ್ಟು ಬಂದಿದೀವಿ. ನಾವು ತಗೋಳ್ತಾ ಇದೀವಿ, ನೀವು ಬೇಕಾದ್ರೆ ತಗೊಳ್ಳಿ, ಚೆನ್ನಾಗಿ ಬಾಳ್ಕೆ ಬರುತ್ತೆ, ಮೋಟರ್ ಕೆಪಾಸಿಟಿ ಜಾಸ್ತಿ ಅಂತ ಭರವಸೆ ಕೊಟ್ಟವ್ರೆ. ಏನಾದ್ರೂ ನಮ್ಗೆ ಏನಾದ್ರೂ ರಿಪೇರಿ ಬಂದ್ರೆ ನಮ್ಗೆ ಫೋನ್ ಅಲ್ಲೇ ಹೇಳ್ಕೊಡ್ತೀವಿ, ಚೆನ್ನಾಗಿದೆ ಪ್ರಾಡಕ್ಟ್ ಅಂದ್ರಿಂದ ತಗೋತಾ ಇದೀವಿ, ನೀವು ತಗೊಳ್ಳಿ. ಈ ದೇಶಿ ವಾಷಿಂಗ್ ಮಿಷಿನ್ ಬಂದು ಇದು ಪ್ರಮುಖವಾಗಿ ರೈತರಿಗೆ ಯೂಸ್ ಆಗುವಂತದ್ದು. ಅಂದ್ರೆ ಬೇರೆ ಮಿಷಿನ್ಗಳಲ್ಲೆಲ್ಲ ನಾನು ಕೇಳಿದೀನಿ, ದೊಡ್ಡ ಮಿಷಿನ್ 30,000-40,000 ಯೂಸ್ ಮಾಡುವಂತವ್ರು ಕಾಲರ್ಗೆ ಇಲ್ಲ ಆಯಿಲ್ ಹಾಕಿ ಉಜ್ಜಿ ಹಾಕ್ಬೇಕು, ಇಲ್ಲ ಕೆಳಗಡೆ ಕಾಲ್ ಹತ್ರ ಆಯಿಲ್ ಹಾಕಿ ಉಜ್ಜಿ ಹಾಕ್ಬೇಕು, ಇದ್ರಲ್ಲಿ ಏನು ಇಲ್ಲ ಪರವಾಗಿಲ್ಲ ಬಳಸ್ಬಹುದು. ನಾನು ಅದನ್ನು ತಗೊಂಡಿದೀನಿ. ಈ ತರ ಮ್ಯಾಟ್ಗಳು ಡೋರ್ ಮ್ಯಾಟ್ರು ರಫ್ ಯೂಸ್ ಮಾಡಕ್ಕೆ ಇದೇ ಬೆಟರು ಅಂತ ಹೇಳ್ತಾ ಇದ್ರು. ಅದರಿಂದ ನಾವು ಕಮ್ಮಿ ರೇಟ್ಗೂ ಸಿಗುತ್ತೆ. ಅಂದ್ರೆ 30,000-40,000 ಇರುವಂತ ಮಿಷಿನ್ ತಗೋತೀನಿ ಅಂದ್ರೆ ಅವಕ್ಕೆಲ್ಲ ಮೇಲ್ಗಡೆಯಿಂದ ನೀರ್ ಬರ್ಬೇಕು, ಇವಕ್ಕೆ ಪರವಾಗಿಲ್ಲ ನಲ್ಲಿಯಿಂದ ಪೈಪ್ ಅಟ್ಯಾಚ್ ಮಾಡಿದ್ರು ಬಳಸ್ಕೋಬಹುದು. ಆದ್ರಿಂದ ಇದು ಅನುಕೂಲಕ್ಕೆ ತಕ್ಕನಾಗಿದೆ ಅಂತ ಅನ್ಕೋತೀನಿ ನಾನು. ಆ ಕಾರಣಕ್ಕಾಗಿ ದೇಶಿ ವಾಷಿಂಗ್ ಮಿಷಿನ್ ನ ನಾವು ತಗೋತಾ ಇದೀವಿ. ನಿಮ್ಗೆ ಈ ತರ ಪ್ರಾಡಕ್ಟ್ ಈ ತರ ಮನೆಗಳಿಗೆ ಬೇಕು ಅಂತ ಅಂದ್ರೆ ನೀವು ಬೇಕಾದ್ರೆ ಬಂದು KM ದೊಡ್ಡಿಲಿ ಇರುವಂತ ದೇಶಿ ವಾಷಿಂಗ್ ಮಿಷಿನ್ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್.